ನಮಸ್ಕಾರ. ಈ ಕ್ಷಣದ ಸುದ್ದಿ ಸಮಾಚಾರಗಳಿಗೆ ಸ್ವಾಗತ. ನಾನು ಸಿದ್ಧಾರ್ಥ ಸೇಡಾ. ಮೊದಲಿಗೆ ಹೆಡ್ಲೈನ್ಸ್. ನಾನು ದೇವಲ ಗಾಣಗಾಪುರಕ್ಕೆ ಹೋಗಿ ದತ್ತನ ದರ್ಶನ ಪಡೆದುಕೊಂಡು ಬರುತ್ತೇನೆ, ಆನಂತರ ನಿಮ್ಮೊಂದಿಗೆ ಸಂವಾದ ನಡೆಸುತ್ತೇನೆ. ಕಲಬುರಗಿಯಲ್ಲಿ ಮಾಧ್ಯಮದವರಿಗೆ ಸಿಎಂ BSY ಕೈಸನ್ನೆ. ಹಾಜರಾತಿ ಪುಸ್ತಕಕ್ಕೆ ಸಹಿ ಮಾಡದೆ ಬೇಜವಾಬ್ದಾರಿತನ ವರ್ತನೆ. ಪಾಲಿಕೆಯ ಮುಖ್ಯ ಎಂಜಿನಿಯರ್ ಸೇರಿದಂತೆ ಸಿಬ್ಬಂದಿಯ ಒಂದು ವಾರದ ವೇತನ ಕಡಿತ. ಮಹಾನಗರ ಪಾಲಿಕೆ ಮೇಯರ್ ಗೌತಮ್ ಕುಮಾರ್ ಸೂಚನೆ. ಅನೇಕ ಗ್ರಾಮಗಳಿಗೆ ಬೆಳಗ್ಗೆ ಸರಿಯಾದ ಸಮಯಕ್ಕೆ ಬಸ್ ಸೌಕರ್ಯವಿಲ್ಲ, ಇದರಿಂದ ವಿದ್ಯಾರ್ಥಿಗಳಿಗೆ ಬಹಳಷ್ಟು ತೊಂದರೆಯಾಗುತ್ತಿದೆ. ಚಿಂಚೋಳಿ ಬಸ್ ನಿಲ್ದಾಣದಲ್ಲಿ ಬಹುಜನ ಸಮಾಜ ಪಕ್ಷದಿಂದ ಆಕ್ರೋಶ. ಇದೀಗ ವಾರ್ತೆಗಳ ವಿವರ. ಮಾಧ್ಯಮ ಮಿತ್ರರನ್ನ ನೋಡಿ ಕೈಸನ್ನೆ ಮಾಡುವ ಮೂಲಕ ನಾನು ದೇವಲ ಗಾಣಗಾಪುರಕ್ಕೆ ಹೋಗಿ ಬರುತ್ತೇನೆ, ತದನಂತರ ಬಂದು ನಿಮ್ಮೊಂದಿಗೆ ಸಂವಾದ ನಡೆಸುತ್ತೇನೆ ಎಂದು ಕೈಸನ್ನೆ ಮಾಡಿದ CM BSY. ಮಹಾರಾಷ್ಟ್ರದ ಉದಗೀರ್ನಿಂದ ನೇರವಾಗಿ ರಸ್ತೆ ಬದಲು ಹೆಲಿಕಾಪ್ಟರ್ ಮೂಲಕ ಕಲಬುರಗಿಯ ಹೆಲಿಪ್ಯಾಡ್ ಮೈದಾನಕ್ಕೆ ಆಗಮಿಸಿದ CM BSY ಪೊಲೀಸ್ ಗೌರವ ವಂದನೆ ಸಲ್ಲಿಸುವ ವೇಳೆಯಲ್ಲಿ ಮಾಧ್ಯಮ ಮಿತ್ರರನ್ನ ನೋಡಿ ಕೈಸನ್ನೆ ಮಾಡುವ ಮೂಲಕ ನಾನು ದೇವಲ ಗಾಣಗಾಪುರಕ್ಕೆ ಹೋಗಿ ದತ್ತಾತ್ರೇಯ ದರ್ಶನ ಪಡೆದುಕೊಂಡು ಬರುತ್ತೇನೆ, ತದನಂತರ ಬಂದು ನಿಮ್ಮೊಂದಿಗೆ ಸಂವಾದ ನಡೆಸುತ್ತೇನೆ ಎಂದು ಹೇಳಿದ ರೀತಿಯಲ್ಲಿ ಇತ್ತು. ವಿಜಯಪುರ ಜಿಲ್ಲೆಯ ಚಡ್ಚಂಡ್ ತಾಲೂಕಿನ ಉಮರಜಾ ಹಾಗೂ ದಸೂರಾ ಗ್ರಾಮಗಳ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಶಿರೋಡೋಣದಿಂದ ರೇವತಗಾಂವ್ ಮಾರ್ಗವಾಗಿ ಉಮರಜಾ ಹಾಗೂ ದಸೂರಾ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟ ಹಿನ್ನೆಲೆಯಲ್ಲಿ ಬಸ್ ಸಂಚಾರವನ್ನು ಕಡಿತಗೊಳಿಸುವುದರಿಂದ ಪರದಾಡುವಂತಾಗಿದೆ. ವಿಜಯಪುರ ಜಿಲ್ಲೆಯ ಚಡ್ಚಂಡ್ ತಾಲೂಕಿನ ದಸೂರಾ ಹಾಗೂ ಉಮರಜಾ ಗ್ರಾಮಗಳ ಮುಕ್ಕಾಂ ಬಸ್ಸುಗಳು 2-3 ದಿನಗಳಿಂದ ಬಸ್ಸು ಬರದೇ ಇರುವುದರಿಂದ ಚಡ್ಚಂಡ್ದ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಪರೀಕ್ಷೆಗಳು ಆರಂಭವಾಗಿದ್ದು ಬೆಳಗ್ಗೆದ್ದು ಪರೀಕ್ಷೆ ಹೋಗಬೇಕೆಂದರೆ ಬಸ್ಸುಗಳು ಬರದೇ ಇರುವುದರಿಂದ ದಸೂರಾ ಹಾಗೂ ಉಮರಜ್ ಗ್ರಾಮಗಳಿಂದ 7-8 ಕಿಲೋಮೀಟರ್ ರೇವತಗಾಂವದವರೆಗೆ ನಡೆದುಕೊಂಡು ಬಂದು ಸಿದ್ದಾಪುರದ ಬಸ್ಸು ಹತ್ತೋಣವೆಂದರೆ 100 ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಿಂದ ತುಂಬಿ ಹೋಗುತ್ತಿತ್ತು. ಕೆಲವರು ಜಾಗವಿಲ್ಲದೆ ಬಸ್ಸಿನ ಮೇಲೆ ಹತ್ತಿ ಹೋಗುವ ಪ್ರಸಂಗ ಎದುರಾಗಿದ್ದಲ್ಲದೆ ಕೆಲವು ವಿದ್ಯಾರ್ಥಿಗಳು ಮೋಟಾರು ಸೈಕಲ್ ಮೇಲೆ ಹತ್ತಿ ಕಾಲೇಜಿಗೆ ತೆರಳುತ್ತಿದ್ದು ಏನಾದರೂ ಆದರೆ ಯಾರು ಜವಾಬ್ದಾರರಾಗುತ್ತಾರೆ ಎಂದು ಪ್ರಶ್ನಿಸುವಂತಾಗಿದೆ. ಚಡ್ಚಂಡ್ ಬಸ್ ಕಂಟ್ರೋಲರ್ ಅನ್ನ ಕೇಳಿದ್ರೆ ನಿಮ್ಮೂರಿನ ರಸ್ತೆಗಳು ಸರಿಯಾಗಿಲ್ಲ, ರಸ್ತೆ ಸರಿ ಮಾಡಿಸಿ ಸರಿಯಾದ ವೇಳೆಗೆ ಬಸ್ ಓಡಿಸ್ತೀವಿ ಎಂದು ಹೇಳ್ತಾರೆ. ಹೀಗಾದ್ರೆ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳ ಗತಿ ಏನು ಎನ್ನುವುದೇ ದೊಡ್ಡ ಸಮಸ್ಯೆಯಾಗಿದೆ. ಈಗ ಉಮರಾಜ ಮತ್ತು ದಸರು ಮಕ್ಕಳು ನಿಮ್ಮ ರೇವತಗಾಂವ್ ಬಂದಕ್ಕಿಂತ ಸಿದ್ದಾಪುರ ಬಸ್ಸಿಗೆ ಹತ್ತಿ ಹೊಂಟಾರ. ಈಗ ಬಸ್ ಸರಿಯಾಗಿ ಬೆಳ್ಳಾಗ್ಯಾರ, ಅದಕ್ಕೆ ಈಗ ಎಕ್ಸಾಮ್ ಅದ ಹುಡುಗರಿಗೆ, ಆ ವಿದ್ಯಾರ್ಥಿಗಳಿಗೆ ತೊಂದರೆ ಇಲ್ಲ ಕಾಲೇಜ್ ಹುಡುಗರಿಗೆ, ಮತ್ತು ಅದ್ರ ಬಗ್ಗೆ ಏನು ಹೇಳ್ತೀರಿ? ಮತ್ತು ಈಗ ಉಮರಾಜ ಡಿಪೋ ಈಗ 20-30 ವರ್ಷ ಹಿಡಿದು ಉಮರಾಜ್ ಟು ಬಿಜಾಪುರ ಬಸ್ ಅದ. ಆದರೆ ಈಗ ಹೊಸದಾಗಿ ಬಂದಂಥ ಈಗ DC ಅವರಿಗೆ 10 ಸಾರಿ ಮನವಿ ಮಾಡ್ಯದ, ಅರ್ಜಿನೂ ಕೊಟ್ಟದ, ಎಲ್ಲ ಪಂಚಾಯತಿಯವರು ಅದಕ್ಕೆ ರಿಪೋರ್ಟ್ ಮಾಡ್ಯಾರ, ಅದಕ್ಕೆ ಇಂಡಿ ಡಿಪೋಗೆ ಹಾಕ್ಯಾರ. ಅದರದಿಂದ ನಾವು ಸರಿಯಾಗಿ ಉಮರಾಜ್ ಬಸ್ ಬರಲಯ್ಯ. ಅದ್ರ ಬದಲು ಇಂಡಿ ಡಿಪೋ ಮ್ಯಾನೇಜರ್ ಹಾಗೂ ಬಿಜಾಪುರ ಈ KSRTC DC ಅವರು ಸ್ಪಂದನ ಸರಿಯಾಗಿ ಮಾಡಲಾರ್ಕಲ್ಲ, ಮಕ್ಕಳಿಗೆ ತೊಂದರೆ ಆಗುತ್ತೆ. 1-2 ವರ್ಷ ಅಂತ MLA ಅವರು ಹೇಳ್ಯಾರ, ಮತ್ತು ಮೌಖಿಕವಾಗಿ ಅರ್ಜಿನೂ ಕೊಟ್ಟದ, ಏನದ ಅವರಿಗೆ ಪ್ರತ್ಯಕ್ಷ ಹೋಗಿ ಸಾರ್ವಜನಿಕರು ಹೇಳ್ಯಾರ, ಆದರೆ ಸ್ಪಂದನ ಮಾಡುತ್ತಿಲ್ಲ. ಅದಕ್ಕೆ ಅವರ ಬದಲು ಯೋಗ್ಯ ಕ್ರಮ ತಗೋಬೇಕಂತ ಹೇಳಿ ಮ್ಯಾಲಿನ ಅಧಿಕಾರಿಗಳಿಗೆ ಮನವಿ ಮಾಡ್ತೀವಿ. ಸರಿಯಾದ ಟೈಮಿಗೆ ಬಸ್ ಓಡಿಸ್ಬೇಕು, ಸರಿಯಾದ ಟೈಮಿಗೆ ಬಸ್ ಓಡಿಸ್ಬೇಕು. ಮಕ್ಕಳಿಗೆ ದಿನನಿತ್ಯ 100 ಮಕ್ಕಳಿಗೆ ತೊಂದರೆ ಆಗ್ಲತ್ತೆ. ಮುಂಜಾನೆ ಅವ್ರಿಗೆ ಮಕ್ಕಳಿಗೆ ಹೋಗ್ಲಿಕ್ಕೆ ಜಾಗ ಆಗಿಲ್ಲ, ಮತ್ತು ದವಾಖಾನೆಗೆ ಪಾಲಕರಿಗೆ ಹೋಗಿ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಆರಿಬಿಂಚಿ ತಾಂಡೆಯ ದುರ್ಗಾನಗರದಲ್ಲಿ ಅತಿ ವಿಜೃಂಭಣೆಯಿಂದ ಅಂಬಾಭವನಿಯ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಯಿತು. ರಾಮದುರ್ಗ ತಾಲೂಕಿನ ಆರಿಬೆಂಚಿ ತಾಂಡ ದುರ್ಗಾನಗರದಲ್ಲಿ ಅಂಬಾಭವಾನಿ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಭವ್ಯ ಮೆರವಣಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕುಂಭಮೇಳದೊಂದಿಗೆ ದೇವಿ ಮೂರ್ತಿಗೆ ಹೂ ಭಂಡಾರ ಎರಚುವ ಮೂಲಕ ಮೆರವಣಿಗೆಗೆ ಚಾಲನೆಯನ್ನ ನೀಡಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಜೈ ಮಾರುತಿ ಭಜನಾ ಮಂಡಳಿ ಸದಸ್ಯರು ಹಾಗೂ ಬಂಜಾರ ಉಡುಪು ಧರಿಸಿದ ಮಹಿಳೆಯರು ಭಕ್ತಿ ಗೀತೆಗಳಿಗೆ ಕುಣಿದು ಕುಪ್ಪಳಿಸಿದರು, ಮತ್ತು ಯುವಕರು DJ ಸಂಗೀತಕ್ಕೆ ಕುಣಿದು ಹರ್ಷ ವ್ಯಕ್ತಪಡಿಸಿದರು. ಹಾಗೂ ಊರಿನ ಸಮಸ್ತ ಗುರು ಹಿರಿಯರ ಸಮ್ಮುಖದಲ್ಲಿ ಶ್ರೀ ಅಂಬಾಭವಾನಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಯಿತು. ಮೆರವಣಿಗೆಯಲ್ಲಿ ಭಾಗವಹಿಸಿದ ಎಲ್ಲ ಭಕ್ತರಿಗೆ ಅನ್ನಪ್ರಸಾದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು.
ಹೊನ್ನಾಳಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ವಿದ್ಯಾರ್ಥಿಗಳಿಗೆ ಸಾರಿಗೆ ಕಲ್ಪಿಸುವಂತೆ ಆಗ್ರಹಿಸಿ ಬಹುಜನ ಸಮಾಜ ಪಕ್ಷ ತಾಲೂಕು ಘಟಕದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಹೌದು, ಕಲಬುರಗಿ ಜಿಲ್ಲೆಯ ಚಂಚೋಳಿ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಬಹುಜನ ಸಮಾಜ ಪಕ್ಷದ ತಾಲೂಕು ಅಧ್ಯಕ್ಷ ವೈಜುನಾಥ ಮಿತ್ರ ನೇತೃತ್ವದಲ್ಲಿ ಶಾಲಾ ಕಾಲೇಜುಗಳ ನೂರಾರು ವಿದ್ಯಾರ್ಥಿಗಳು ಬಸ್ ಘಟಕ ವ್ಯವಸ್ಥಾಪಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬಹುಜನ ಸಮಾಜ ಪಕ್ಷದ ತಾಲೂಕು ಅಧ್ಯಕ್ಷ ವೈಜುನಾಥ ಮಿತ್ರ ಮಾತನಾಡಿ, ಕ್ಷೇತ್ರದ ಅನೇಕ ಗ್ರಾಮಗಳಿಗೆ ಬೆಳಗ್ಗೆ ಸರಿಯಾದ ಸಮಯಕ್ಕೆ ಸಾರಿಗೆ ಬರದೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಚಂಚೋಳಿ ಪಟ್ಟಣಕ್ಕೆ ಆಗಮಿಸಲು ತೊಂದರೆ ಅನುಭವಿಸುತ್ತಿದ್ದಾರೆ, ಇದರಿಂದ ಶಿಕ್ಷಣಕ್ಕೆ ಅಡ್ಡಿಯಾಗುತ್ತಿದೆ ಎಂದು ಕೂಡಲೇ ಗಡಿಭಾಗದ ಕೊಂಚಾವರಂ, ರುಮ್ಮನಗೂಡು, ಸೋಮನಿಂಗದಳ್ಳಿ, ಅಣುವಾರ, ಚಂದನಕೇರ, ಉಡದಳ್ಳಿ, ಗೌನಳ್ಳಿ, ಕರ್ಚಕೇಡ್, ಭಕ್ತಂಪಳ್ಳಿ, ಗಂಗನಪಳ್ಳಿ ಸೇರಿದಂತೆ ಇತರೆ ಗ್ರಾಮಗಳಿಗೆ ಬೆಳಗ್ಗೆ ಸಾಯಂಕಾಲ ಸರಿಯಾದ ಸಮಯಕ್ಕೆ ಸಾರಿಗೆ ವ್ಯವಸ್ಥೆ ಕಲ್ಪಿಸಬೇಕೆಂಬ ಬೇಡಿಕೆಗಳ ಮನವಿಯನ್ನು ಸಾರಿಗೆ ಘಟಕ ವ್ಯವಸ್ಥಾಪಕ ವಿಜಿ ವಸಮನಿ ಅವರಿಗೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಎಂಕೆ ಮಗದುಮ್ ಖಾನ್, ರೋಹಿತ್ ಸಾಯಿಬಣ್ಣ, ದಯಸಾಗರ್, ಆಶಿಫ್ ಇರ್ಫಾನ್, ಶಿವಪ್ರಕಾಶ್, ಗುರು ಲೋಕೇಶ್ ಸೇರಿದಂತೆ ಅನೇಕರು ಭಾಗವಹಿಸಿದರು. ಬಂದ್ ಮಾಡಿ ಧರಣಿ ಮಾಡಿ ತಾಲೂಕಾದ್ಯಂತ ಏನು ಬಸ್ ಸಮಸ್ಯೆ ವಿದ್ಯಾರ್ಥಿಗಳ ಬಸ್ ಸಮಸ್ಯೆ ಆ ಸಮಸ್ಯೆ ಇಟ್ಟುಕೊಂಡು ಧರಣಿ ಮಾಡಿ ಬಂದ್ ಮಾಡಿದೀವಿ. ದೀಪ್ ಮ್ಯಾನೇಜರ್ ಮನವಿ ಪತ್ರ ಕೊಟ್ಟಿದ್ದೀವಿ. 8 ದಿನಗಳಾಗ ಏನು ಸಮಸ್ಯೆ ಬಗೆಹರಿಸಿ ಎಲ್ಲ ಬಸ್ ವ್ಯವಸ್ಥೆ ಮಾಡಿಕೊಟ್ರಂತ ಡೀಪ್ ಮ್ಯಾನೇಜರ್ ಆಶೀಸ ಕೊಟ್ರ. ಆ ಮುಖಾಂತರವಾಗಿ ಮಾಧ್ಯಮ ಮುಖಾಂತರವಾಗಿ ನಾವು ತಿಳಿಸಿ. ಬೆಳಗಾವಿ ಜಿಲ್ಲೆಯ ನಿಪ್ಪಾಳಿ ತಾಲೂಕಿನ ಯಮಗಿರಣಿ ಗ್ರಾಮದ ರಾಷ್ಟೀಯ ಹೆದ್ದಾರಿ 4 ಪಕ್ಕದ ಸರ್ವೆ ನಂಬರ್ 98 ರಿಂದ 110 ರವರೆಗೆ ಮಹಾಮಾರ್ಗದಿಂದ ಕೋಡ್ನಿ ಗ್ರಾಮದವರೆಗೆ ಸುಮಾರು 1,000 ಮೀಟರ್ ಅಡ್ಡಲಾಗಿ 150 ರಿಂದ 200 ವರೆಗೆ ಅಡಿ ಉದ್ದವಾಗಿ ಜಮೀನನ್ನ ಕಲ್ಲು ಗಣಿಗಾರಿಕೆ ಆಗಿದ್ದಾನೆ ಎಂದು ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಸರ್ವೆ ನಂಬರ್ 98ರಲ್ಲಿ ಜಯವಂತ ಶಹಾನ್ ಸ್ವಂತ ಮಾಲಿಕಿಯ ಕಲ್ಲು ಗಣಿಗಾರಿಕೆ ಮತ್ತು ಕ್ರಷರ್ ಇದೆ. ಆದರೂ ಸಹ ಸರ್ಕಾರಿ ರಸ್ತೆ ರೈತರ ಜಮೀನು ಅತಿಕ್ರಮಣ ಮಾಡಿದ್ದಾನೆ. ದಿನಕ್ಕೆ 150 ರಿಂದ 200 ಬಾರಿ ಸ್ಫೋಟ ಬ್ಲಾಸ್ಟಿಂಗ್ ಯಾವುದೇ ಸೂಚನೆ ಇಲ್ಲದೆ ಕಾನೂನು ಬಾಹಿರ ನಿಯಮಗಳನ್ನ ಗಾಳಿಗೆ ತೋರಿ ಮಾನ ಬಂದಂತೆ ವರ್ತಿಸುತ್ತಿದ್ದಾನೆ. ಇದರ ಪರಿಣಾಮವಾಗಿ ಸಾರ್ವಜನಿಕರಿಗೆ ಕೊಳವೆ ಬಾವಿಯಲ್ಲಿನ ನೀರಿನ ಜರಿಗಳು ಮುಚ್ಚಿದ್ದರಿಂದ ಬೇಸಾಯ ಮಾಡಲು ನೀರಿಲ್ಲದೆ ಕಂಗಾಲಾಗಿದ್ದಾರೆ. ಹೊಲಕ್ಕೆ ಹೋಗಲು ದಾರಿ ಸಹ ಇಲ್ಲ. ಸುತ್ತಮುತ್ತಲಿನ ಬೋರ್ವೆಲ್ಗಳ ಮೇಲೆ ಕಲ್ಲುಗಳು ಬಿದ್ದು ಹನಿ ನೀರು ಬರುತ್ತಿಲ್ಲ. ಅಲ್ಲದೆ ಕೆಲ ಮನೆಗಳ ಮೇಲೆ ಕಲ್ಲುಗಳು ಸಿಡಿದು ಚಾವಣಿ ಬಿದ್ದಿವೆ, ಗೋಡೆಗಳು ಕುಸಿದಿವೆ ಎಂದು ಆತನ ವಿರುದ್ಧ ಸಂತ್ರಸ್ತರು ಘೋಷಣೆ ಕೂಗಿದ್ರು. ಸಾರ್ವಜನಿಕರು ಈವರೆಗೆ ಹಲವು ಬಾರಿ ಅಧಿಕಾರಿಗಳಿಗೆ, ಸಚಿವರಿಗೆ ದೂರು ಮನವಿ ನೀಡಿದ್ರು, ಏನು ಪ್ರಯೋಜನವಾಗಿಲ್ಲ. ಆತನು ತನ್ನ ತುಂಟಾಟ ಮುಂದುವರಿಸಿದ್ದಾನೆ. ನಾಯಿ ಬಾಲ ಡೊಂಕು ಇದ್ದ ಹಾಗೆ ನನ್ನ ಬಾಲ ಡೊಂಕು ಎನ್ನುತ್ತಿದ್ದಾನೆ. ನಮ್ಮ ಮಾಧ್ಯಮದಲ್ಲಿ ಸುದ್ದಿ ಪ್ರಸಾರವಾದ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಅಂತ ಕಾದು ನೋಡಬೇಕು. ಇದ್ ಮುಸ್ರಿದ ಕಲ್ಲು ಐತ್ರಿ. ಇದ ಅವ್ರ ರೈತರುಗಳು ಇಷ್ಟು ಇಲ್ತಾಕ ಬರ್ತಿದ್ರಿ. ಈ ಕಡೆ 1.25 ಫೂಟ ಹದಿ ಐತ್ರಿ. ಇದ ಹದಿ ಎಲ್ಲಿ ಹೋಗ್ತದ ನೋಡ್ರಿ? ಕೊಳಗಿನ ತೆಳಗಿಂದ ಹೋಗ್ತಿದ್ರಿ. ಇದ ನಮ್ಮ ಹದಿ ಇಲ್ಲ ಏನಿಲ್ಲ, ಹೊಲ್ಗಡೆ ಹೋಗಾಕ್ರಿ. ನಾವು ಏನ್ ಮಾಡ್ಲಿ, ಹೆಂಗ ಹೋಗ್ಲಿ? ನಾವು ನಮ್ಮ ಹದಿ ಬೇಕಾದ್ರೆ ಅಂತ ಖನಿ ಅವ್ರ ಏನಂತಾರು, ನಮ್ದ ಈರೊಳಗೆ ಬರ್ತೈತಿ. ಈ ಹಿಂಗ ಟೋಟಲ್ ಹಿಂಗಾಗಿ ಗಣಿಕರಿಗೆ ಬ್ಲಾಸ್ಟಿಂಗ್ ಮಾಡ್ತಾ ಇದ್ದಾರೆ. ಈ ಬ್ಲಾಸ್ಟಿಂಗ್ ನಿಂದ ಸುಮಾರು ನಿಮ್ಗೆ ಎಷ್ಟು ಮನೆಗಳು ಅದು ಹಾನಿ ಆಗಿದಾವ್ರಿ? ಬಾಜುಕ್ ಅಂದ್ರೆ ಒಂದು 4-5 ಮನೆ ರೀ ಬಹಳ ಆಗ್ಯಾವ್ರಿ ಸರ್. ಹ್ಞೂ, ಮತ್ತು ಬೋರು ಮತ್ತು ಕೊಳವೆ ಬಾವಿಗಳು ಎಷ್ಟು ಹಾಳಾಗಿದಾವ್ರಿ? ನಮ್ಗೆ ಅಂದ್ರೆ ಅದು ಬಂದು ಇಲ್ಲಿ 10-15 ಇದಾವ್ರಿ, ಬಾವಿ ಅದಾವ್ರಿ ಸರ್. ಹ್ಞೂ, 3 ಬೋರ್ ಹೋಗ್ಯಾವ್ರಿ ಸರ್. ಹ್ಞೂ,
ಮತ್ತೇನೇನು ಹಾನಿ ಆಗೈತ್ರಿ ಈ ಕಲ್ಲು ಗಣಿಗಾರಿಕೆ ವತಿಯಿಂದ ಬ್ಲಾಸ್ಟಿಂಗ್ದಿಂದ? ನಮ್ಮ ಎಲ್ಲ ಹೊಲನ ಹಾನಿಯಾಗ ಪಾಳಿ ಬಂದಿದ್ರು. ಈಗ ಒಟ್ಟಾಗಿ ಸರ್ ನಿಮ್ಗೆ ಏನಾಗಬೇಕು ಅಂತಿದ್ರ ನಮ್ಮ ಮಾಧ್ಯಮದ ವತಿಯಿಂದ? ನಮ್ಗೆ ಒಂದು ಇವ್ರದ್ದು ಬ್ಲಾಸ್ಟಿಂಗ್ ಬಂದಾಗಬೇಕ್ರಿ ಸರ್. ಹ್ಞೂ. ಮತ್ತು ಇವ್ರು ನಿಯಮಾಪೇಕ್ಷ ಹೆಚ್ಚು ಇವ್ರು ಹೊಡೆದಾರ ಈ ತೆಳಗ. ಹ್ಞೂ. ಈ ತೆಳಗ ಹೊಡೋಣ ನಮ್ಗೆ ಬಾಯಿಂಗ್ ನೀರಿಲ್ಲರಿ ಸರ್. ನಮ್ಮ ಬಾಯಿ ಐತ್ರಿ ಸರ್ 30 ಫುಟ್ ರೀ ಸರ್. ಇವ್ರು 90 ಫುಟ್ ಹೊಂಟೆ ಆಗಿದ್ದಾರೆ. ನಮ್ಮ ಬಾಯಿಂಗ್ ಹೆಂಗೆ ನೀರು ಬರೋದ್ರಿ ಸರ್? ಹೆಸರು ಕಿರಣ್ ತಾಸಗಾವಿ ಸರ್. ಹ್ಞೂ ಸರ್. ಈಗ ನಿಮ್ಮ ಊರಿನಲ್ಲಿ ಈ ಖನಿ ಐತಿ, ಖನಿಯಿಂದ ಕಲ್ಲು ಗಣಿಗಾರಿಕೆ ಮಾಡ್ತಾ ಇದ್ದಾರೆ, ಏನಂತ ಸಮಸ್ಯೆ ಇದಾವ್ರಿ? ಸಮಸ್ಯೆ ಅಂದ್ರೆ ಸರ್ ನಮ್ಮ ಬಾಯಿ ಐತ್ರಿ, ಬೋರ್ ಐತ್ರಿ ಸರ್. ನಮ್ಮ ಎಲ್ಲ ಅಂತಾಂಬ್ರಿಗಳಿಗೆ ಪೂರ್ಣ ಬಾಯಿಗೆ ನೀರಿಲ್ಲ ಸರ್. ಇವ್ರು 100-150 ಬ್ಲಾಸ್ಟಿಂಗ್ ಹಾಕ್ಕಾರ ಸರ್. ನಾವು ಇಲ್ಲಿ ನಮ್ಮ ಹೊಲದಾಗ ನೋವು ಮಾಡೋ ಟೈಮ್ಗೆ ಇವ್ರು ನಮ್ಗೆ ಕೇಳಂಗಿಲ್ಲ ಸರ್. ಕೇಳಾಗ ಒಂಬಂದು ಎರಡು ಶೇತಕರಿಗೆ ಹೋದ್ರೆ ರೈತರುಗಳು ಹೋದ್ರೆ ಎಲ್ಲ ನೀವು ಬಾಜುಗಾಗ್ರಿ ಅಂತ ಅಂತಾರೆ ಸರ್. ಹೆಸರು ಕಿರಣ್ ತಾಸಗಾವಿ ಸರ್. ಹ್ಞೂ ಸರ್. ಈಗ ನಿಮ್ಮ ಊರಿನಲ್ಲಿ ಈ ಖನಿ ಐತಿ, ಖನಿಯಿಂದ ಕಲ್ಲು ಗಣಿಗಾರಿಕೆ ಮಾಡ್ತಾ ಇದ್ದಾರೆ, ಏನಂತ ಸಮಸ್ಯೆ ಇದಾವ್ರಿ? ಸಮಸ್ಯೆ ಅಂದ್ರೆ ಸರ್ ನಮ್ಮ ಬಾಯಿ ಐತ್ರಿ, ಬೋರ್ ಐತ್ರಿ ಸರ್. ನಮ್ಮ ಎಲ್ಲ ಅಂತಾಂಬ್ರಿಗಳಿಗೆ ಪೂರ್ಣ ಬಾಯಿಗೆ ನೀರಿಲ್ಲ ಸರ್. ಇವ್ರು 100-150 ಬ್ಲಾಸ್ಟಿಂಗ್ ಹಾಕ್ಕಾರ ಸರ್. ನಾವು ಇಲ್ಲಿ ನಮ್ಮ ಹೊಲದಾಗ ನೋವು ಮಾಡೋ ಟೈಮ್ಗೆ ಇವ್ರು ನಮ್ಗೆ ಕೇಳಂಗಿಲ್ಲ ಸರ್. ಕೇಳಾಗ ಒಂಬಂದು ಎರಡು ಶೇತಕರಿಗೆ ಹೋದ್ರೆ ರೈತರುಗಳು ಹೋದ್ರೆ ಎಲ್ಲ ನೀವು ಬಾಜುಗಾಗ್ರಿ ಅಂತ ಅಂತಾರೆ ಸರ್. ಬಗ್ಗೆ ಯಾವುದೇ ಮೇಲಧಿಕಾರಿಗಳಿಗೂ ತಿಳಿಸಿದ್ರಿ? ಎಲ್ಲರಿಗೂ ತಿಳಿಸಿದ್ರಿ ಸರ್. ನಾವು ಇದು ಎಷ್ಟು ವರ್ಷದಿಂದ ಏನು ನಡೆದೈತ್ರಿ ಇರುತ್ತೆ ಈ ಅಂದ್ರೆ ಬಿ ಸರ್? ನಾವು ಈಗ ಕೇಳುವಂದ್ರೆ ಇವ್ರದ ಈಗ 50 ವರ್ಷ ಪೈಲಿಂದ ಏನು ನಡೆದೈತ್ರಿ ಸರ್. ಕರೆ ಇವ್ರಿಗೆ ನಾವು ಒಂದು ಜರ ಅಂತ ಕೂತ ಇವಾಗ ಈಗ ಸದ್ಯಕ್ಕೆ ಅಂದ್ರೆ 900 ಫುಟ್ ಹೋಗಿದ್ರಿ ಸರ್. 90 ಫುಟ್ ಹೋಗಿದ್ರಿ ಸರ್. ಓಕೆ ಸರ್. ನಿಮ್ಮ ಹೊಲಕ್ಕೆ ಹೋಗಕ್ಕೆ ಕೊಟ್ಟ ರಸ್ತೆ ಅದು ಏನೇ ಇಲ್ಲ, ಎಲ್ಲ ಅತಿಕ್ರಮ ಮಾಡಿದ್ರು ಸರ್. ಏನೂ ಇಲ್ಲ. ಮತ್ತು ನಮಗೆ ಹೊಲಕ್ಕೆ ಹೋಗೋದು ಹಾದಿ ಪಂಚಾಯತ್ ಹಾದಿ ಏತಿರಲಿಲ್ಲ ಸರ್. ಗೌರ್ಮೆಂಟ್ ಇದು ಹಾದಿ ಅದ್ರ ಮ್ಯಾಗ ಇವ್ರು ಇದು ಮಾಡ್ಯಾರ ಅತಿಕ್ರಮಣ ಮಾಡ್ಯಾರ ಸರ್. ನೋಬೆಲ್ ಪ್ರಶಸ್ತಿ ಪಡೆದ ಅರ್ಥಶಾಸ್ತ್ರಜ್ಞ ಅಭಿಜಿತ್ ಬ್ಯಾನರ್ಜಿ ಅವರು ಈಗಾಗಲೇ ಭಾರತೀಯರ ಮನ ಗೆದ್ದಿದ್ದಾರೆ. ಅಲ್ಲದೆ ಅವರು ಸ್ವಚ್ಛ ಹಾಗೂ ಶುದ್ಧ ಬಂಗಾಳಿ ಭಾಷೆಯಲ್ಲಿ ಮಾತನಾಡುವ ವಿಡಿಯೋ ಈಗ ವೈರಲ್ ಆಗಿದೆ. ಬಂಗಾಳಿಗರ ಮನಸೂರೆಗೊಂಡಿದೆ. 14 ಅಕ್ಟೋಬರ್ ಅವರಿಗೆ ನೊಬೆಲ್ ಪ್ರಶಸ್ತಿ ಘೋಷಣೆಯಾಗಿದ್ದು ಎಲ್ಲರಿಗೂ ತಿಳಿದಿರುವ ವಿಚಾರ. ಆದರೆ ಈಗ ಸುದ್ದಿಯಲ್ಲಿರುವ ವಿಷಯವೆಂದರೆ ಇದೇ ಸಮಯದಲ್ಲಿ ಕೇಂಬ್ರಿಡ್ಜ್ನ MIT ಉಪನ್ಯಾಸ ನೀಡುತ್ತಿದ್ದ ವೇಳೆ ಬಂಗಾಳಿ ಭಾಷೆಯನ್ನ ಬಳಸಿದ್ದಾರೆ. ಈ ವಿಡಿಯೋ ಈಗ ಸದ್ದು ಮಾಡುತ್ತಿದೆ. ಈ ಭಾಷಣದ ತುಣುಕುಗಳು ಹಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಬಾರಿ ಶೇರ್ಗಳಾಗಿವೆ. ರೇಡಿಯೋ ಜಾಕಿ ಅಗ್ನಿ ಸಹ ಇದನ್ನು ಶೇರ್ ಮಾಡಿದ್ದಾರೆ. ನೆಟ್ಟಿಗರಿಂದ ಭಾರಿ ಪ್ರತಿಕ್ರಿಯೆ ಬಂದಿದೆ. All data that's inconvenient to it is wrong, but nonetheless I think that this is something that I think even the government is increasingly recognizing that there is a problem. So the economy is slowing very, very fast. How fast we don't know, because there's dispute about data, but I think fast. He did ask if you could do some of it in Bengali. No, sure. Okay. এখন এর ব্যাপারে কি করা যাবে? What can we do about this? Okay, let me do, I'll say the whole thing in Bengali and then translate. এর ব্যাপারে কি করা যাবে সত্যি কথা বলতে আমি জানি না, তবে যতটুকু বলতে পারি এখনকার মতো এই যে আমাদের মানিটারি পলিসি রেজিম যেটা আছে, যেখানে 4%-এর বেশি 3.5%-এর বেশি ডেফিসিট হবে না, এইসব নিয়ে মাথা ঘামিয়ে লাভ নেই. এক্ষুনি ইকোনমিতে খানিকটা আরও পয়সা আনতে হবে এবং গরিবের হাতে পয়সা দিতে হবে, বড় লোকের হাতে পয়সা দেওয়া নয়, গরিবের হাতে আরও বেশি টাকা আনতে হবে. সো আই ডোন্ট নো এক্স্যাক্টলি ওয়াট টু ডু, দ্য গভর্নমেন্ট হ্যাজ আ লার্জ ডেফিসিট, বাট রাইট নাও ইটস সর্ট অফ অ্যাট লিস্ট এমিং টু প্লিজ এভরিবডি বাই প্রিটেন্ডিং টু হোল্ড টু সাম বাজেটারি টার্গেটস অ্যান্ড মানিটারি টার্গেটস. অ্যান্ড মাই ভিউ ইস দ্যাট দিস ইজ দি ইকোনমি গোয়িং ইন টু আ টেল স্পিন ইজ দ্য টাইম ওয়েন ইউ ডোন্ট ওয়ারি সো মাচ অ্যাবাউট মানিটারি stability and you worry a little bit more about demand. I think demand is a huge problem right now in the economy. ಹಾಜರಾತಿ ಪುಸ್ತಕಕ್ಕೆ ಸಹಿ ಮಾಡದೆ ಬೇಜವಾಬ್ದಾರಿತನ ವರ್ತನೆ ಪ್ರದರ್ಶಿಸಿದ ಪಾಲಿಕೆಯ ಬೃಹತ್ ನೀರುಗಾಲುವೆ ಮುಖ್ಯ ಎಂಜಿನಿಯರ್ ಸೇರಿದಂತೆ ಇತರ ಅಧಿಕಾರಿ ಸಿಬ್ಬಂದಿಯ ಒಂದು ವಾರದ ವೇತನಕ್ಕೆ ಕಡಿತಗೊಳಿಸುವಂತೆ ಮೇಯರ್ ಗೌತಮ್ ಕುಮಾರ್ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ.
ಬುಧವಾರ ಜಯನಗರ ಶಾಪಿಂಗ್ ಕಾಂಪ್ಲೆಕ್ಸ್ನ ಆವರಣದಲ್ಲಿರುವ ಪಾಲಿಕೆಯ ಬೃಹತ್ ನೀರುಗಾಲುವೆ ಕಚೇರಿ ಸೇರಿದಂತೆ ಇನ್ನಿತರ ಕಚೇರಿಗಳಿಗೆ ಮೇಯರ್ ಗೌತಮ್ ಕುಮಾರ್ ಅವರು ಅನಿರೀಕ್ಷಿತ ಭೇಟಿ ನೀಡಿ ತಪಾಸಣೆ ನಡೆಸಿದರು. ಈ ವೇಳೆ ಪಾಲಿಕೆಯ ಬೃಹತ್ ನೀರುಗಾಲುವೆಯ ಮುಖ್ಯ ಎಂಜಿನಿಯರ್ ಪ್ರಹ್ಲಾದ್ ಸೇರಿದಂತೆ ಇತರೆ ಅಧಿಕಾರಿ ಸಿಬ್ಬಂದಿ ಅಕ್ಟೋಬರ್ 1ರಿಂದ ಈವರೆಗೆ ಹಾಜರಾತಿ ಪುಸ್ತಕಕ್ಕೆ ಸಹಿ ಮಾಡದಿರುವುದು ಕಂಡು ಬಂದ ಹಿನ್ನೆಲೆಯಲ್ಲಿ ಬೇಜವಾಬ್ದಾರಿ ವರ್ತನೆ ತೋರಿದ ಅಧಿಕಾರಿ ಸಿಬ್ಬಂದಿಯು ಒಂದು ವಾರದ ವೇತನ ಕಡಿತಗೊಳಿಸುವಂತೆ ಪಾಲಿಕೆಯ ಹಣಕಾಸು ವಿಭಾಗದ ವಿಶೇಷ ಆಯುಕ್ತ ಲೋಕೇಶ್ ಅವರಿಗೆ ಸೂಚನೆ ನೀಡಿದ್ದಾರೆ. ಇನ್ನು ಅಧಿಕಾರಿ ಸಿಬ್ಬಂದಿ ಕಚೇರಿ ಕೆಲಸದ ಮೇಲೆ ಬೇರೆಡೆಗೆ ಹೋಗುವ ವೇಳೆ ತೆರಳುವ ಮಾಹಿತಿ ದಾಖಲು ಮಾಡಬೇಕು. ಆದರೆ ಯಾವುದೇ ಅಧಿಕಾರಿ ಸಿಬ್ಬಂದಿಗಳಿಗೂ ಮಾಹಿತಿ ದಾಖಲು ಮಾಡದಿರುವುದಕ್ಕೆ ಮೇಯರ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ಕಂದಾಯ ಹಾಗೂ ಮಾರುಕಟ್ಟೆ ವಿಭಾಗ ಆರೋಗ್ಯ ಅಧಿಕಾರಿ ಕಚೇರಿಯ ಅಧಿಕಾರಿ ಸಿಬ್ಬಂದಿ ಪೈಕಿ ಬಹುತೇಕರು ಸಹಿ ಮಾಡದೇ ಇರುವುದು ಕಂಡು ಬಂದ ಹಿನ್ನೆಲೆಯಲ್ಲಿ ಗೈರು ಹಾಜರಾಗಿರುವವರಿಗೆ ಶೋಕಾಸ್ ನೋಟಿಸ್ ಜಾರಿಗೆ ಸೂಚಿಸಿದರು. ಜಯನಗರ ಶಾಪಿಂಗ್ ಮುಂಭಾಗ ಕಸದ ರಾಶಿ ಬಿದ್ದಿರುವುದನ್ನು ಕಂಡು ಸ್ಥಳದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡರು. ಅಲ್ಲದೆ ಕಾಂಪ್ಲೆಕ್ಸ್ ಆವರಣದ ಸುತ್ತಲೂ ಸ್ವಚ್ಛ ಕಾಪಾಡಬೇಕು, ಪ್ಲಾಸ್ಟಿಕ್ ಬಳಕೆ ಮಾಡದಂತೆ ಎಚ್ಚರಿಕೆ ವಹಿಸಿ, ಸ್ವಚ್ಛತೆ ಕಾಪಾಡದ ವ್ಯಾಪಾರಿಗಳಿಗೆ ದಂಡ ವಿಧಿಸಿ ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಈ ವೇಳೆ ಉಪ ಮೇಯರ್ ರಾವ್ ಮೋಹನ್ ರಾಜ್, ಪಾಲಿಕೆ ಸದಸ್ಯ ಎನ್ ನಾಗರಾಜು ಸೇರಿದಂತೆ ಪಾಲಿಕೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಿಮ್ ಸುತ್ತಮುತ್ತ ಕ್ಲೀನ್ ಇಟ್ಕೊಳಕಾಗಿಲ್ಲ ಅಂದ್ರೆ ಏನ್ ಮಾಡ್ತೀರಾ ನೀವು? ನಿಮ್ ಮನೆ ಹೊರಗಡೆ ಕಸ ಬಿಡ್ತೀರಾ? ಹಾಗೆ 36 ಜನದಲ್ಲಿ 10 ಜನ ಅಟೆಂಡೆನ್ಸ್ ರಿಜಿಸ್ಟರ್ ಸೈನ್ ಹಾಕಿರೋದು ಟೈಮ್ ಎಸ್ಟ್ ಆಗಿದೆ? 11:20 ಆಗಿದೆ. ಇಲ್ಲಿ ಬಂದಾಗ ನಾವು ನೋಡಿದಾಗ ಕಸ ಇರಲಿ, ನಮ್ಮ ಅಧಿಕಾರಿಗಳ ಅಟೆಂಡೆನ್ಸ್ ರಿಜಿಸ್ಟರ್ ಇರಲಿ, ಮೂಮೆಂಟ್ ರಿಜಿಸ್ಟರ್ ಇರಲಿ, ಯಾವುದರಲ್ಲೂ ಏನೂ ಇಲ್ಲ. ಟೋಟಲ್ ಅಡ್ಮಿನಿಸ್ಟ್ರೇಷನ್ನು ಲ್ಯಾಪ್ಸ್ ಆಗಿದೆ. ನಾವಿಲ್ಲಿ ನೋಡಿದಲ್ಲಿ ಟೋಟಲ್ ಅಡ್ಮಿನಿಸ್ಟ್ರೇಷನ್ ಲ್ಯಾಪ್ಸ್ ಆಗಿದೆ. ಒಂದು ಚೀಫ್ ಇಂಜಿನಿಯರೇ ಸುಮಾರು 16 ದಿನದಿಂದ ರಿಜಿಸ್ಟರಲ್ಲಿ ಸಿಗ್ನೇಚರ್ ಇಲ್ಲ. ಅವರಿಗೆ ಕೊಡ್ತಕ್ಕಂಥ ಸ್ಯಾಲ್ರಿನ ಸಂಬಳದಲ್ಲಿ 8 ದಿನದ ಸಂಬಳ ಏನಿದೆ ಕಟ್ ಮಾಡಿ ಅವರಿಗೆ ಕೊಡಬೇಕಂತ ಒಂದು ರಿಕ್ವೆಸ್ಟ್. ಸ್ವಾತಂತ್ರ್ಯ ಹೋರಾಟಗಾರರಾದ ವೀರ್ ಸಾವರ್ಕರ್ ಅವರಿಗೆ ಭಾರತೀಯ ರತ್ನ ಬೇಡಿಕೆ ಪ್ರಶ್ನಿಸುವ ಮೂಲಕ ಅವರ ಜೀವನದ 2 ಅಂಶಗಳಿವೆ ಎಂದು ಕಾಂಗ್ರೆಸ್ ಮುಖಂಡ ದಿಗ್ವಿಜಯ್ ಸಿಂಗ್ ಅವರು ಇಂದೋರ್ನಲ್ಲಿ ಹೇಳಿದ್ದಾರೆ. ಅಕ್ಟೋಬರ್ 17 ಕಾಂಗ್ರೆಸ್ ಮುಖಂಡ ದಿಗ್ವಿಜಯ್ ಸಿಂಗ್ ಅವರು ಸ್ವಾತಂತ್ರ್ಯ ಹೋರಾಟಗಾರರಾದ ವೀರ್ ಸಾವರ್ಕರ್ ಅವರಿಗೆ ಭಾರತೀಯ ರತ್ನ ಬೇಡಿಕೆ ಪ್ರಶ್ನಿಸಿ ಅವರ ಜೀವನದಲ್ಲಿ 2 ಅಂಶಗಳಿವೆ ಹಾಗೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರು ಭಾಗವಹಿಸಿದ್ದಾರೆ ಮತ್ತು ಕ್ಷಮೆ ಯಾಚಿಸಿದ ನಂತರ ಅವರು ಹಿಂತಿರುಗುವ ಸಮಯದಲ್ಲಿ ಮಹಾತ್ಮ ಗಾಂಧೀಜಿಯವರ ಹತ್ಯೆಯ ಹಿಂದಿನ ಪಿತೂರಿಯಲ್ಲಿ ಅವರ ಹೆಸರನ್ನು ಸಹ ದಾಖಲಿಸಲಾಗಿದೆ ಎಂದು ಅವರು ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದಾರೆ. ವೀರ್ ಸಾವರ್ಕರ್ ಜೀಕೆ ಜೀವನ पहला तो बहुत ही उल्लेखनीय है जहाँ उन्होंने आज़ादी की लड़ाई में भाग लिया. दूसरा पहलू है जब उन्होंने माफ़ी मांगकर वो वापस लौट कर आए. तो इस दोनों पहलू पर ही हम लोगों को विचार करना चाहिए और ये भी नहीं भूलना चाहिए कि महात्मा गांधी की हत्या में षड्यंत्र में उनका नाम भी दर्ज हुआ था. ಅಲ್ಪಸಂಖ್ಯಾತ ಮತ್ತು ಬಹುಸಂಖ್ಯಾತರಿಗಾಗಿ ಅಯೋಧ್ಯೆ ಚರ್ಚೆಗೆ ಸುಪ್ರೀಂ ಕೋರ್ಟ್ ತೀರ್ಪು ಅತ್ಯುತ್ತಮ ಪರಿಹಾರವಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ಅಭಿಷೇಕ್ ಮನ್ವಿ ಸಿಂಗ್ ನವದೆಹಲಿಯಲ್ಲಿ ಹೇಳಿದ್ದಾರೆ. ಎಸ್, ಈ ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ಮತ್ತು ಬಹುಮತಕ್ಕೆ ಅಯೋಧ್ಯೆ ಚರ್ಚೆ ಸುಪ್ರೀಂ ಕೋರ್ಟ್ನ ತೀರ್ಪು ಎಂದು ಸಿಂಘ್ವಿ ಹೇಳಿದರು. ಸರ್ಕಾರವು ತನ್ನ ಅತ್ಯುತ್ತಮ ಪ್ರಯತ್ನವನ್ನ ಮಾಡಬಹುದು, ಆದರೆ ಅದು ಒಳ್ಳೆಯದನ್ನು ಮಾಡಿದರೂ ಅದು ಸ್ವೀಕಾರಾರ್ಹವಲ್ಲ ಮತ್ತು ಪ್ರತಿಪಕ್ಷಗಳಿಗೂ ಅದೇ ಆಗುತ್ತದೆ. ಆದ್ದರಿಂದ ನ್ಯಾಯಾಲಯದ ತೀರ್ಪು 2 ರೀತಿಯಲ್ಲಿ ಅತ್ಯುತ್ತಮ ಉಪಾಯವಾಗಿದೆ ಎಂದು ಅವರು ಗುರುವಾರದಂದು ನವದೆಹಲಿಯಲ್ಲಿ ಹೇಳಿಕೆ ನೀಡಿದ್ದಾರೆ. is only intended to convey that there are sections of society who in the same breath profess Ram Bhakti and anti-Gandhism, pro-Godseism. It has nothing to do with anything to do with the Ayodhya hearing. It is because, and I'm saying there's a very small overlap, but the overlap is there. Thirdly, I believe that if you are the closest analog to a living Ram, I'm not saying that he is Ram, I'm saying to a living being who practiced the ideals of Ram. And we all know those words and ideals. 370ನೇ ವಿಧಿಯನ್ನು ಹಿಂತೆಗೆದುಕೊಳ್ಳುವ ವಿಷಯದ ಬಗ್ಗೆ ಕೇಂದ್ರ ರಕ್ಷಣಾ ಸಚಿವ ಡಾಕ್ಟರ್ ರಾಜನಾಥ್ ಸಿಂಗ್ ಅವರು ಕಾಂಗ್ರೆಸ್ನಲ್ಲಿ ಜಿಬೆ ತೆಗೆದುಕೊಂಡು ಭಿವಾನಿಯಲ್ಲಿ ನಡೆದ ಸಾರ್ವಜನಿಕ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದರು. ಹರಿಯಾಣದ ಭಿವಾನಿಯಲ್ಲಿ ಸಾರ್ವಜನಿಕ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ರಾಜನಾಥ್ ಸಿಂಗ್, ಯುಕೆ ಪ್ರತಿನಿಧಿಗಳ ಸಭೆ ಮತ್ತು ಲೇಬರ್ ಪಕ್ಷದ ನಾಯಕರ ಜೆರೆಮಿ ಕಾರ್ಬಿನ್ ಅವರೊಂದಿಗೆ ಕಾಂಗ್ರೆಸ್ ಅನ್ನು ಪ್ರಶ್ನಿಸಿದರು. ಜಮ್ಮು ಮತ್ತು ಕಾಶ್ಮೀರ ಭಾರತದ ಆಂತರಿಕ ವಿಷಯವಾಗಿದೆ, ನಾನು ಕಾಂಗ್ರೆಸ್ ಪಕ್ಷವನ್ನು ಕೇಳಲು ಬಯಸುತ್ತೇನೆ, ಅವರು ಕಾಶ್ಮೀರ ಸಮಸ್ಯೆಯನ್ನು ಅಂತಾರಾಷ್ಟ್ರೀಯಕರಿಸಲು ಬಯಸುತ್ತೀರಾ? ಹರಿಯಾಣ ವಿಧಾನಸಭಾ ಚುನಾವಣೆ ಅಕ್ಟೋಬರ್ 21ರಂದು ನಡೆಯಲಿದೆ ಎಂದು ಅವರು ಹೇಳಿದರು. मानवाधिकार का हनन तो उस समय हो रहा था जहां आतंकवादी वारदातें हो रही थी और निर्दोष लोगों की जाने जा रही थी. उस समय मानवाधिकार का हनन हो रहा था. उस समय क्यों नहीं आपने बोला?
और मैं कांग्रेस के लोगों से इस सवाल का भी जवाब चाहता हूं, कश्मीर तो हमारा आंतरिक मामला है, अंदरूनी मामला है, क्या दुनिया के दूसरे देशों पर जाकर इसकी चर्चा होगी? बहनों भाइयों, आपके घर में यदि कोई विवाद हो जाए, क्या आप चाहेंगे वो विवाद को सुलझाने के लिए बाहर से लोग आकर आपके विवाद को सुलझाएं? सारे पूरे हरियाणा राज्य को मालूम हो जाए कि फला के घर में झगड़ा है, फला के घर में विवाद है, झगड़े का भी कोई सवाल नहीं था। और मैं कांग्रेस के लोगों से मैं इस सवाल का जवाब चाहता हूं कि कश्मीर का मुद्दा हमारा आंतरिक मुद्दा था, क्या आप कश्मीर के मुद्दे का अंतर्राष्ट्रीयकरण करना चाहते हैं, इंटरनेशनलाइज आप करना चाहते हैं कश्मीर के मुद्दे को? मैं कांग्रेस के दोस्तों से जेडीएस ना अनर्ह शासक एच विश्वनाथ हागू सारा महेश आणि प्रमाण विचार कुरितंते ಸಚಿವ ಕೆ ಎಸ್ ಈಶ್ವರಪ್ಪ ಪ್ರತಿಕ್ರಿಯೆ ನೀಡಿದ್ದು, ರಾಜಕಾರಣಿಗಳು ಆಣಿ ಪ್ರಮಾಣ ಮಾಡುವುದು ಒಳ್ಳೆಯದಲ್ಲ ಎಂದು ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜಕಾರಣಿಗಳನ್ನ ಸಮಾಜ ಸದಾ ನೋಡುತ್ತಿರುತ್ತದೆ. ವಿಶ್ವನಾಥ್ ಸಾರಾ ಮಹೇಶ್ ನಡುವೆ ವೈಯಕ್ತಿಕ ವಿಚಾರ ಏನೇ ಇರಬಹುದು, ನೀವಿಬ್ರು ವೈಯಕ್ತಿಕವಾಗಿ ಏನಾದರೂ ಮಾಡಿಕೊಳ್ಳಿ, ಆದರೆ ನಿಮ್ಮ ವೈಯಕ್ತಿಕ ವಿಚಾರಗಳಲ್ಲಿ ದೇವರನ್ನ ಎಳೆದು ತರಬೇಡಿ ಎಂದು ಈಶ್ವರಪ್ಪ ಸಲಹೆ ನೀಡಿದ್ದಾರೆ. ಯಾವುದೇ ಟೀಕೆ ಟಿಪ್ಪಣಿ ಬಂದರೂ ಯಾವ ರೂಪದಲ್ಲಿ ಉತ್ತರಿಸಬೇಕು ಹಾಗೆಯೇ ಉತ್ತರ ನೀಡಬೇಕು, ನಿಮ್ಮ ಟೀಕೆಗಳು ಸರಿ ತಪ್ಪು ಅಂತ ಸಮಾಜ ತೀರ್ಮಾನ ಕೊಡುತ್ತೆ ಎಂದು ಹೇಳಿದ್ದಾರೆ. 370ನೇ ವಿಧಿಯನ್ನ ಹಿಂತೆಗೆದುಕೊಳ್ಳುವುದನ್ನ ಲೇವಡಿ ಮಾಡಿದ ಜನರನ್ನ ಭಾರತದ ಇತಿಹಾಸದಲ್ಲಿ ಸ್ಮರಿಸಲಾಗುವುದು ಎಂದು ಪ್ರಧಾನಿ ನರೇಂದ್ರ ಮೋದಿ ಮಹಾರಾಷ್ಟ್ರದ ಬಿಡ್ನಲ್ಲಿ ನಡೆದ ಸಾರ್ವಜನಿಕ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದರು. ಅಕ್ಟೋಬರ್ 17ರಂದು ಮಹಾರಾಷ್ಟ್ರದ ಬೀಡ್ನಲ್ಲಿ ನಡೆದ ಸಾರ್ವಜನಿಕ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಪಿಎಂ ಮೋದಿ, ಇತಿಹಾಸದಲ್ಲಿ 370ನೇ ವಿಧಿ ಚರ್ಚೆಯಾಗುವ ದೇಶದ ಹಿತದೃಷ್ಟಿಯಿಂದ ತೆಗೆದುಕೊಳ್ಳಲ್ಪಟ್ಟ ನಿರ್ಧಾರ, ನಂತರ ಅದನ್ನು ವಿರೋಧಿಸಿದ ಮತ್ತು ಅಪಹಾಸ್ಯ ಮಾಡಿದ ಜನರು ಅವರ ಅಭಿಪ್ರಾಯಗಳನ್ನು ನೆನಪಿಸಿಕೊಳ್ಳಲಾಗುವುದು ಎಂದು ಹೇಳಿದರು. ಅಕ್ಟೋಬರ್ 21ರಂದು ಮಹಾರಾಷ್ಟ್ರದಲ್ಲಿ ವಿಧಾನಸಭಾ ಚುನಾವಣೆ ಒಂದು ಹಂತದಲ್ಲಿ ನಡೆಯಲಿದೆ. आज भीड़ की धरती से सिर्फ महाराष्ट्र नहीं पूरे हिंदुस्तान को याद कराना चाहता हूं। साथियों, इतिहास में जब भी आर्टिकल 370 की चर्चा होगी तो देश हित में किए गए इस निर्णय का विरोध करने वाले लोगों का, मजाक उड़ाने वाले लोगों का, ಉನ್ಕೆ ಬಯಾನೋ ಕಾ ಜಿಕ್ರ. ರಾಜ್ಯ ಬಿಜೆಪಿ ಅಧ್ಯಕ್ಷರಾದ ನಂತರ ನಳಿನ್ ಕುಮಾರ್ ಕಟೀಲ್ ಪಕ್ಷ ಸಂಘಟನೆ ಸದಸ್ಯತ್ವ ಅಭಿಯಾನಕ್ಕೆ ವೇಗ ನೀಡುವ ನಿಟ್ಟಿನಲ್ಲಿ ಆಡಿದ ಮಾತು ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಇದೇ ವಿಚಾರವನ್ನ ಇಟ್ಟುಕೊಂಡು ನಳಿನ್ ಕುಮಾರ್ ಕಟೀಲ್ ಅವರೇ, ರಾಜ್ಯದಲ್ಲಿ 32 ಜಿಲ್ಲೆಗಳಿವೆ ಎಂದು ಕಾಂಗ್ರೆಸ್ ಕೂಡ ಪ್ರಶ್ನೆ ಮಾಡಿದೆ. ಈ ಕುರಿತಂತೆ ಟ್ವೀಟ್ ಮಾಡಿರುವ ಕರ್ನಾಟಕ ಪ್ರದೇಶ ಕಾಂಗ್ರೆಸ್, ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಿವೆ ಎಂಬ ಕನಿಷ್ಠ ಜ್ಞಾನವೂ ಇಲ್ಲದ ನೀವು ರಾಜ್ಯವನ್ನ ಲೋಕಸಭೆಯಲ್ಲಿ ಪ್ರತಿನಿಧಿಸುತ್ತಿರುವಿರಿ ಮತ್ತು ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಿರಿ, ಪ್ರಾಥಮಿಕ ಶಾಲೆಯ ಪಠ್ಯ ಪುಸ್ತಕವನ್ನು ಒಮ್ಮೆ ಕೊಂಡು ಓದಿ ಕನಿಷ್ಠವಾದರೂ ಸಾಮಾನ್ಯ ಜ್ಞಾನ ವೃದ್ಧಿಸಿಕೊಳ್ಳಿ ಎಂದು ಸಲಹೆ ಮಾಡಿದೆ. ಅಂದಹಾಗೆ ಯಾದಗಿರಿ ಜಿಲ್ಲೆಯಲ್ಲಿ ಸುದ್ದಿಗಾರರೊಂದಿಗೆ ಗುರುವಾರ ಬಿಜೆಪಿ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್, ಪ್ರತಿ ಜಿಲ್ಲೆಯ ಕಾರ್ಯಕರ್ತರನ್ನ ಭೇಟಿ ಮಾಡಿ ಸಂಘಟನೆಯ ಪರ್ವ ನಡೆಸುತ್ತಿದ್ದೇವೆ, ಮತಗಟ್ಟೆ ಸಮಿತಿ ರಚನೆ ಮಾಡುವುದು, ಸದಸ್ಯತ್ವ ಅಭಿಯಾನಕ್ಕೆ ವೇಗ ನೀಡುವುದು ಸೇರಿದಂತೆ ವಿವಿಧ ಕೆಲಸಗಳನ್ನು ಮಾಡುತ್ತಿದ್ದೇವೆ. ಈಗಾಗಲೇ 31 ಜಿಲ್ಲೆಗಳ ಪ್ರವಾಸ ಮಾಡಿದ್ದು, ರಾಯಚೂರಿನ ನಂತರ ಯಾದಗಿರಿ 32ನೇ ಜಿಲ್ಲೆಗೆ ಆಗಮಿಸಿದ್ದೇನೆ ಎಂದು ಹೇಳುವ ಮೂಲಕ ರಾಜ್ಯದಲ್ಲಿ 32 ಜಿಲ್ಲೆಗಳಿವೆ ಎಂದು ಹೇಳಿದ್ರು. ಇವಿಷ್ಟು ಇವತ್ತಿನ ನ್ಯೂಸ್ ಅಪ್ಡೇಟ್ಸ್, ಹೀಗೆ ನೋಡ್ತಾ ಇರಿ.